ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇವತ್ತೇ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ. ಸೊ ಇವತ್ತಿನ ವ್ಲಾಗು ಇವತ್ತಿಂದ ನವರಾತ್ರಿ ಮುಗಿಯುವವರೆಗೂ ಕೂಡ ಸ್ವಲ್ಪ ಲೇಟಾಗಿ 6 ಗಂಟೆಗೆ ಶಾರ್ಪ್ ಸಿಗೋದಿಲ್ಲ. ವ್ಲಾಗ್ನಲ್ಲಿ ಮಾಡುವಂಥ ಒಂದಷ್ಟು ವೀಡಿಯೋಸ್ಗಳನ್ನೆಲ್ಲ ಸ್ವಲ್ಪ ಲೇಟಾಗಿ ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ಅಂದ್ಬಿಟ್ಟು. ಹಾಗೆ ಇವತ್ತು ಸಂಜೆ 6:30 ಆಗಿಬಿಟ್ಟಿದೆ, ಈಗ ಲೇಟಾಗಿ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಲೇ ಹೇಳ್ಬಿಡ್ತೀನಿ. ನಮ್ಮನೇಲಿ ಇದೇ ಭಾನುವಾರ ಅಂದರೆ ಮಹಾಲಯ ಅಮಾವಾಸ್ಯೆಯ ದಿವಸ ನಾವು ಪಿತೃಪಕ್ಷ ಮಾಡ್ತಾ ಇದ್ದೀವಿ, ಅಂದರೆ ನಮ್ಮ ಮಾವನವರಿಗೆ ಪಿತೃಪಕ್ಷಕ್ಕೆ ಅಂತ ಪಕ್ಷ ಮಾಡ್ತಾ ಇದ್ದೀವಿ. ಸೊ ಆ ಟೈಮಲ್ಲಿ ನನಗೆ ಒಂದಷ್ಟು ಅಡುಗೆ ತಿಂಡಿಗಳನ್ನೆಲ್ಲ ಮಾಡ್ಕೋಬೇಕಾಗಿತ್ತು. ಇದು 2ನೇ ಸರಿ ನಾವು ಪಕ್ಷ ಮಾಡ್ತಾ ಇರೋದು, ಬಟ್ ಮೊದಲನೇ ಸರಿ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಎಲ್ಲ ಹೊರಗಡೆಯಿಂದ ತೊಗೊಂಡು ಬಂದು ನಾನ್ ವೆಜ್ ಅಡುಗೆ ಎಲ್ಲ ಮಾಡಿಟ್ಟಿದ್ವಿ. ಬಟ್ ಈ ಸರಿ ತುಂಬ ಕಠಿಣವಾಗಿ ಅಂದರೆ ನಿಯಮವಾಗಿ ಮನೆ ಕ್ಲೀನಿಂಗ್ ಮಾಡಿಕೊಂಡು ಅಡುಗೆ ತಿಂಡಿಗಳನ್ನ ಸಿಹಿಗಳನ್ನ ಮಾಡಿಕೊಂಡು ಆಮೇಲೆ ಶುರು ಮಾಡೋಣ ಅಂತ ನಾನು ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಯಾಕಂದರೆ ಸಿಕ್ಕಾಪಟ್ಟೆ ಮನೆ ಕ್ಲೀನಿಂಗ್ ಎಲ್ಲ ಇತ್ತು. ಸೊ ನೋಡ್ತಾ ಇದ್ರಲ್ಲ ಕ್ಲೀನಿಂಗ್ ಎಲ್ಲ ಆಗಿದೆ. ಒಂದು ಬಟ್ಟೆ ಒಂದು ಮರ್ಚಬೇಕು, ಬಟ್ಟೆ ಜಸ್ಟ್ ಬೆಳಗ್ಗೆ ಒಗೆದಿದೆ ಅದೊಂದು ಮರ್ಚಿಬಿಡ್ಬೇಕು. ಸೊ ಅದಾಗಿದ ತಕ್ಷಣವೇ ಈಗೆಲ್ಲ ಆಗಿದೆ. ಆಮೇಲೆ ದೇವರಿಗೆ ದೀಪ ಹಚ್ಚಬೇಕು, ಸೊ ಅದೊಂದು ದೇವರಿಗೊಂದು ದೀಪ ಹಚ್ಚಬೇಕು, ಸೊ ಅದೊಂದು ಮಾಡಬೇಕು. ಹಾಗೆ ಅಡುಗೆ ಮನೆ ನೋಡಿ, ಕರ್ಟನ್ಸ್ ಯಾವುದೂ ಇಲ್ಲ ಫ್ರೆಂಡ್ಸ್, ಎಲ್ಲ ಕರ್ಟನ್ಸ್ ಎಲ್ಲ ಪ್ರತಿಯೊಂದು ಕೂಡ ಒಗೆದಾಕಿದ್ದೀನಿ, ಯಾಕಂದರೆ ತುಂಬ ಮಡಿ ಮೈಲಿಗೆಯಿಂದ ಮಾಡಬೇಕು ಅನ್ನೋದಕ್ಕೋಸ್ಕರ ಇವಾಗ ಶುರು ಮಾಡ್ಕೊಂಡಿದ್ದೀನಿ. ಈಗ ಫಸ್ಟು ನಾನು ಸಿಹಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿರೋಷ್ಟು ನಾನು ಮಾಡ್ತೀನಿ ಫ್ರೆಂಡ್ಸ್, ಯಾಕಂದರೆ ನಾರ್ಮಲಿ ಪಕ್ಷಕ್ಕೆ ಅಂತಲೇ ಸುಮಾರು ಅಡುಗೆಗಳಿದ್ದಾವೆ, ಅದರಲ್ಲಿ ನನಗೆ ಗೊತ್ತಿರೋಷ್ಟು ನಾನು ಮಾಡ್ತೀನಿ. ಸೊ ನಿಮ್ಗೆ ಏನಾದರೂ ಗೊತ್ತಿದ್ರೆ, ಹೊಸ ಹೊಸ ತಿಂಡಿಗಳ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ನನಗೆ ಅದ್ರ ಬಗ್ಗೆ ಸಜೆಸ್ಟ್ ಮಾಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆಗ ನಾನು ಕೂಡ ಅದನ್ನು ನಾನು ಯಾವ ರೀತಿ ಮಾಡೋದು ಅಂತ ಕೂಡ ಗೊತ್ತಾಗುತ್ತೆ ಅದಕ್ಕೋಸ್ಕರ. ಹಾಗೆ ನೋಡ್ತಾ ಇದ್ದೀರಲ್ಲ, ಸೊ ಎಲ್ಲ ಪೂರ್ತಿ ಎಲ್ಲ ಖಾಲಿ 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 ಉಡಿತಾ ಇದೆ ನಮ್ಮನೆ, ಸಿಕ್ಕಾಪಟ್ಟೆ ಖಾಲಿ ಖಾಲಿ ಉಡಿತಾ ಇದೆ, ಯಾಕಂದರೆ ಕರ್ಟನ್ಸ್ ಎಲ್ಲ ಪೂರ್ತಿ ಒಗೆದಾಕ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ. ಹಾಗೆ ನನ್ನ ಚಾನಲ್ನ ದಯವಿಟ್ಟು, ಹೊಸಬ್ರು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಿಮ್ಗೇನೇ ವಿಷಯ, ಹೊಸ ಯಾವುದಾದ್ರೂ ಒಂದು ವಿಡಿಯೋ ಮಾಡಬೇಕು ಅಂದ್ರೂ ಕೂಡ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಖಂಡಿತವಾಗ್ಲೂ ಆ ವಿಡಿಯೋನು ಕೂಡ ನಾನು ಮಾಡ್ತೀನಿ. ಆಲ್ರೆಡಿ ಸುಮಾರು ಜನ ವ್ಯೂವರ್ಸ್ಗಳು ನನಗೆ ಕೇಳಿರುವಂಥ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನಾನು ಮಾಡಿದ್ದೀನಿ. ಸೊ ಅದೇ ರೀತಿ ಇವಾಗಲೂ ಕೂಡ ನಾನು ವಿಡಿಯೋಸ್ ಮಾಡ್ತೀನಿ. ಈಗ ಜಸ್ಟ್ ಈಗ ಸಣ್ಣದಾಗಿ ಒಂದು ಮನೇಲಿ ಸ್ಟಾರ್ಟಿಂಗ್ ಪೂಜೆ ಮಾಡಿಬಿಡೋಣ, ಪೂಜೆ ಆದಮೇಲೆ ನಾನು ಏನು ಸ್ಟಾರ್ಟ್ ಮಾಡ್ತೀನಿ ಅಡುಗೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಫಸ್ಟ್ ಪೂಜೆ ಮುಗಿಸ್ಕೊ ಬಂದ್ಬಿಡೋಣ, ಆಮೇಲೆ ಮತ್ತೆ ನಾನು ವ್ಲಾಗ್ನಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಮುಗೀತು ಫ್ರೆಂಡ್ಸ್. ಈಗ ಇಲ್ಲಿ ನಾನು ಆಲ್ರೆಡಿ ನಾನು 2 ದಿವಸದ ಹಿಂದೆನೆ ನೆನೆಸಿದ್ದು ಅಕ್ಕಿ ಇದು. ಸೊ ಇದನ್ನು ಇವತ್ತು ಯಾವ ರೀತಿ ನಾವು ಕಜ್ಜಾಯಕ್ಕೆ ಮಾಡ್ಕೊಳ್ಳೋದು ಅಂತ ನಾನು ನಾಳೆ ನಾ ವ್ಲಾಗಲ್ಲಿ ಹೇಳ್ತೀನಿ. ಸೊ ಈಗ ಅಕ್ಕಿ ನೆನೆಸ್ಕೊಂಡಿರೋದನ್ನು ಕೂಡ ನಾನು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಈಗ ಸ್ವಲ್ಪ ಕಜ್ಜಾಯ ಜೊತೆಗೆ ಚಕ್ಲಿನೂ ಮತ್ತು ನಿಪ್ಪಟ್ಟು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಜರಡಿ ಹಾಡ್ಕೊಳ್ಳೋಣ ಅಂತ ಕೂಡ ತೊಗೊಂಡಿದ್ದೀನಿ. ಸೊ ಇವಾಗ ಅದನ್ನು ಕೂಡ ನಾನು ಜರಡಿ ಹಾಡ್ಕೊಳ್ತಾ ಇದ್ದೀನಿ. ಇದ್ರದ್ದು ಫುಲ್ ಡೀಟೇಲ್ಡ್ ಆಗಿ ಬೇಕಂದರೆ ನಾಳೆ ವ್ಲಾಗ್ನಲ್ಲಿ ನಾನು ಪ್ರತಿಯೊಂದು ಅಡುಗೆಗಳದ್ದು ದಿವಸಕ್ಕೊಂದೊಂದು ರೀತಿ ನಾನು ಹಾಕ್ತೀನಿ. ನನಗೆ ಗೊತ್ತಿರೋದು ಹಾಕ್ತೀನಿ, ನಮ್ಮಜ್ಜಿ ನನಗೆ ಹೇಳ್ಕೊಟ್ಟಿರೋದನ್ನು ಕೂಡ ನಾನು ಹಾಕ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್ ನೋಡೋಣ, ಈಗ ಜರಡಿ ಕೂಡ ಹಾಡ್ಕೊಂಡಿದ್ದಾಗಿದೆ.
ನೆಕ್ಸ್ಟು ನಾನು ಇವಾಗ ಅಕ್ಕಿನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೆ. ಸೊ ಅದನ್ನು ನಾನು 2 ದಿವಸದಿಂದ ನೆನೆಸಿದ್ನಲ್ವ, ಸೊ ಅದನ್ನು ಕೂಡ ಈಗ ನೀಟಾಗಿ 2 ದಿವಸದಿಂದ ಅಂದರೆ ನೀರು ಸ್ವಲ್ಪನೂ ಉಳಿ ಬರ್ದಿರಂಗೆ ಅವಾಗವಾಗ ಚೇಂಜ್ ಮಾಡ್ತಾ ಮಾಡ್ತಾ ನಾನು ಅದನ್ನು ನೀರನ್ನ ಚೇಂಜ್ ಮಾಡ್ಕೊಂಡು ಬರ್ತಿದ್ದೆ. ಇವಾಗ ಅದನ್ನು ರೂಮ್ ಟೆಂಪ್ರೇಚರಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು 20 ನಿಮಿಷಗಳ ಕಾಲ ಇದು ಒಣಗಬೇಕಾಗುತ್ತೆ ಫ್ಯಾನ್ ಗಾಳಿಲಿ, ಅದಕ್ಕೋಸ್ಕರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಸದ್ಯಕ್ಕೆ ದೀಪ ಹಚ್ಚಿದ್ದೀನಿ, ದೀಪ ಹಚ್ಚಿದ್ದೀನಿ. ಈಗ ಆಲ್ರೆಡಿ ನಾನು ಅಕ್ಕಿನೂ ಕೂಡ ತೊಳೆದಿರೋದು ನಾನು ನಿಮಗೆ ತೋರಿಸಿದ್ದೀನಿ. ಅದರ ಅಕ್ಕಿನೂ ಕೂಡ ರೂಮ್ ಟೆಂಪ್ರೇಚರ್ ಅಂದರೆ ತಣ್ಣಗಿರೋ ವಾತಾವರಣದಲ್ಲಿ ನಾವು ಅದನ್ನು ಒಣಗಿಸ್ಬೇಕಾಗುತ್ತೆ. ಅಂದರೆ ಒಂದು ಫ್ಯಾನ್ ಗಾಳಿಗೆ ನಾವು ಒಣಗಿಸ್ಬೇಕಾಗುತ್ತೆ. ಒಂದು 10 ನಿಮಿಷ 20 ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ. ನಾನು ಸ್ವಲ್ಪನೇ ಮಾಡ್ತಾ ಇರೋದು, ಎಲ್ಲ ಎಡೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ನಾನು ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಇವತ್ತು ಮೊದಲನೇ ರೆಸಿಪಿ ಏನಂದರೆ ಕಜ್ಜಾಯ ಮಾಡ್ತಾ ಇದ್ದೀನಿ. ಹಾಗೆ ಈಗ ಅಕ್ಕಿ ಹಸಿಟ್ಟು ನಾನು ಅದನ್ನೆಲ್ಲ ನೀಟಾಗಿ ಜರಡಿ ಆಡ್ಕೊಂಡಲ್ಲ, ಸೊ ಅದನ್ನು ಕೂಡ ಅದರಲ್ಲಿ ಚಕ್ಲಿ ಮತ್ತು ನಿಪ್ಪಟ್ಟು ಇವೆರಡನ್ನು ಕೂಡ ಇವತ್ತು ಸಂಜೆ ಆಗಿರೋದ್ರಿಂದ ಲೇಟ್ ಆಗಿರೋದ್ರಿಂದ ಈ ಮೂರನ್ನ ನಾನು ಮಾಡ್ಕೊಳ್ತೀನಿ. ಮಗು ಇರೋ ಕಾರಣ ನನ್ನ ಮಗ ಸ್ವಲ್ಪ ಎಣ್ಣೆಯಲ್ಲಿ ಕೈ ಆಡ್ಬಿಡ್ತಾನೆ ಅನ್ನೋ ಭಯಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ನಾಳೆ ಇನ್ನೂ ಮಿಕ್ಕಿದ್ದು ಏನೇನಿದೆ ಅಂತ ಇನ್ನೂ ಒಂದಷ್ಟು ಐಡಿಯಾಗಳಿದ್ದಾವೆ, ಅದನ್ನೆಲ್ಲ ನನಗೆ ಗೊತ್ತಿರೋಷ್ಟು ನಾನು ಮಾಡ್ತೀನಿ. ನಿಮ್ಗೆ ಇನ್ನೊಂದಷ್ಟು ಏನಾದರೂ ಗೊತ್ತಿದ್ರೆ ದಯವಿಟ್ಟು ನನ್ನ ಕಮೆಂಟ್ ಮಾಡಿ ತಿಳಿಸಿ, ಆಗ ನಾನು ಇನ್ನೂ ಕೂಡ ಅದನ್ನು ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇವತ್ತಿನ ವೀಡಿಯೋದಲ್ಲಿ ನಾನು ಇಷ್ಟೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರೋದು. ಸೊ ನಾಳೆ ನಾನು ಇದರಲ್ಲೆಲ್ಲ ಯಾವ ರೀತಿ ಮಾಡಿದೆ ಅನ್ನೋದನ್ನು ಈ ನಾಳೆನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್, ನಾಳಿನ ಎಪಿಸೋಡಲ್ಲಿ ಮತ್ತೆ ನಾಳೆ ಬ್ಲಾಗ್ನಲ್ಲಿ ಸಿಗ್ತೀನಿ. ಸೊ ಎಲ್ರಿಗೂ ಬಾಯ್ ಫ್ರೆಂಡ್ಸ್. ಡ್ಯಾಡ್.